ಪವರ್ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್ ಕುಮಾರ್ ಪಾವಗಡ. ಪಾವಗಡ ಪವರ್ ನ್ಯೂಸ್ ನ ವಿಶೇಷ ಸುದ್ದಿಯನ್ನ ನೋಡೋಣ. ಅದಕ್ಕೂ ಮೊದಲು ನೀವೇನಾದ್ರೂ ಪಾವಗಡ ಪವರ್ ನ್ಯೂಸ್ ನ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಪಾವಗಡ ಪವರ್ ನ್ಯೂಸ್ ನ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಬಟನ್ ಸಹ ಇದೆ. ಕ್ಲಿಕ್ ಮಾಡಿ ನಮ್ಮ ನೋಟಿಫಿಕೇಶನ್ ಗಳನ್ನ ಅತ್ಯಂತ ವೇಗವಾಗಿ ಪಡೆಯಿರಿ. ಹಾಗಾದ್ರೆ ನೋಡೋಣ ಇವತ್ತಿನ ಪಾವಗಡ ಪವರ್ ನ್ಯೂಸ್ ನ ಸುದ್ದಿ. ಮುಖ್ಯಾಧಿಕಾರಿ ಲೆಕ್ಕಾಧಿಕಾರಿ ವಿರುದ್ಧ ಸದಸ್ಯರ ಆಕ್ರೋಶ. ಎಲ್ಲಪ್ಪ ಅಂತೀರಾ? ಪಾವಗಡ ಪುರಸಭೆಯ ಸಿಬ್ಬಂದಿ ವಿರುದ್ಧ ಪುರಸಭೆಯ 23 ಸದಸ್ಯರುಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಬುಧವಾರ ಪುರಸಭೆಯ ಅಧ್ಯಕ್ಷರಾದಂಥ ಧನಲಕ್ಷ್ಮಿಯವರ ಅಧ್ಯಕ್ಷತೆಯಲ್ಲಿ ಕರೆದಿದ್ದ ಸಾಮಾನ್ಯ ಸಭೆಯಲ್ಲಿ ಹಾಜರಿದ್ದ ಎಲ್ಲ ಸದಸ್ಯರುಗಳು, ಪುರಸಭೆಯ ಯಾವೊಬ್ಬ ಸಿಬ್ಬಂದಿಯೂ ಸಹ ಸದಸ್ಯರ ಮಾತಿಗೆ ಕಿವಿಗೊಡುತ್ತಿಲ್ಲ ಎಂದು ಏರು ಧ್ವನಿಯಲ್ಲಿ ಮುಖ್ಯಾಧಿಕಾರಿ ಜಗದರೆಡ್ಡಿಯವರನ್ನು ಮತ್ತು ಲೆಕ್ಕಾಧಿಕಾರಿ ಹರೀಶ್ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಬನ್ನಿ ಹಾಗಾದರೆ ಪುರಸಭಾ ಸದಸ್ಯರಾದ ಸುದೇಶ್ ಬಾಬರು ಯಾವ ರೀತಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅನ್ನೋದನ್ನು ನಾವೀಗ ನಿಮಗೆ ತೋರಿಸ್ತೇವೆ. ಅಪ್ಡೇಟ್ ಮಾಡಿಲ್ಲ, ನೀನ್ ನನಗೆ ಹೇಳ್ತೀಯ ಅವ್ರಿಗೆ ಅಪ್ಡೇಟ್ ಮಾಡಿ ಅವ್ರಿಗೆ ನೋಟಿಸ್ ಇಟ್ಕೊಡ್ಬೇಕ ಬೇಡವಾ? ಪುರಸಭೆ ವತಿಯಿಂದ ಟೆಂಡರ್ಗಳನ್ನು ಕರೆದು ಕಾಮಗಾರಿಗಳನ್ನು ಮುಗಿಸಿದ ಯಾವೊಂದು ಬಿಲ್ಲು ಇಲ್ಲಿವರೆಗೂ ಮಂಜೂರು ಮಾಡಿಲ್ಲ ಎಂದು ಪುರಸಭೆಯ ಇಂಜಿನಿಯರ್ನ ಸದಸ್ಯರಾದ ಪಿ ಎಚ್ ರಾಜೇಶ್ ಅವರು ತೀವ್ರ ತರಾಟೆಗೆ ತೆಗೆದುಕೊಂಡು ಈ ಕೂಡಲೇ ಎಲ್ಲ ಬಿಲ್ಲುಗಳನ್ನು ಪಾಸ್ ಮಾಡಬೇಕೆಂದು ಆಗ್ರಹಿಸಿದರು. ಪುರಸಭೆಯಿಂದ ನೀಡಿರುವ ಚೆಕ್ಗಳು ಬೌನ್ಸ್ ಆಗ್ತಾ ಇದಾವೆ. ಪುರಸಭೆಗೆ ಕೆಟ್ಟ ಹೆಸರು ಬರುತ್ತೆ ಇದರಿಂದ. ಹಣ ಇಲ್ಲದಿದ್ದಾಗ ಚೆಕ್ಗಳನ್ನು ಹೇಗೆ ಕೊಡ್ತೀರಾ ನೀವು ಅಂತ ಪುರಸಭಾ ಸದಸ್ಯರಾದ ಮೊಹಮ್ಮದ್ ಇಮ್ರಾನ್ ಅವರು ಮುಖ್ಯಾಧಿಕಾರಿ ಜಗರೆಡ್ಡಿ ಮತ್ತು ಲೆಕ್ಕಾಧಿಕಾರಿ ಹರೀಶ್ ವಿರುದ್ಧ ತೀವ್ರ ಗರಂ ಆಗಿದ್ದಾರೆ. ಬ್ಯಾಂಕ್ ಅಲ್ಲಿ ಅಕೌಂಟ್ ಬ್ಯಾಲೆನ್ಸ್ ಇದೆಯೋ ಇಲ್ವಾ ನೋಡೋದಿಲ್ವಾ ನೀವು? ಒಂದೊಂದು ಸಮುದಾಯ ಒಂದೊಂದು ಪ್ರೋಗ್ರಾಮ್ಗೂ ಒಂದೊಂದು ಅಕೌಂಟ್ ಇರ್ತದೆ ನಿಮ್ದು. ಯಾರ ಅಕೌಂಟ್ ಅಲ್ಲಿ ಯಾರು ಕೊಡ್ತ ಬರೇ ಜಮಾಖಾತಿ ನೀವು ಯಾರು ಕೊಡ್ತೀರಾ ನಮ್ಗೆ? ನಾರ್ಮಲ್ ಅಕೌಂಟ್ ಕೊಡ್ತೀರಾ ನೀವು? ಬೇರೆಯವ್ರ ತರ ಬ್ಲಫ್ ಮಾಡಕ್ ಬರಬೇಡಿ ನಮ್ಗೆಲ್ಲ. ನೀವು ಇದು ಕೊಟ್ಬಿಟ್ಟು ಅಷ್ಟೇ ಸದಸ್ಯರಿಗೆ ಆಗೋಯ್ತು, ಜಮಾ ಖರ್ಚು ಕೊಟ್ಟಿದ್ದೀವಿ. ನೀವು ಮಿಕ್ಕಿದ್ದೆಲ್ಲ ಎಲ್ಲಿ ಸರ್? ಉಳಿತಾಯದಲ್ಲಿ, ಉಳಿತಾಯ ಖಾತೆಗಳು ಎಲ್ಲಿ? 14 ಫೈನಾನ್ಸ್ ಇವತ್ತಿಗೂ ಉಳಿಕೆ ಹಣ ಇದೆ ನಿಮ್ಮ ಹತ್ರ? ನೀವು ತೋರಿಸ್ತಾ ಇದ್ದೀರಾ ಹಣ ಎಷ್ಟಿದೆ? ನೀವು ತೋರಿಸ್ತಾ ಇದ್ದೀರಾ? ಹಾಂ ಹೌದಲ್ವಾ? ಮತ್ತೆ ನೀವು ಉಳ್ಕೆದಿದ್ದೆ ನೀವು ಅದಕ್ಕೆ ಉಪಯೋಗ ಪಡಿಸ್ರಿ. ಅವಶ್ಯಕತೆ ಇರೋರ್ಗೆ ನಮ್ಗೆ ವಾರ್ಡ್ಗೆ ಅವಶ್ಯಕತೆ ಐತ್ರಿ ಸ್ವಾಮಿ. ನಾವು ಬಡ್ಕು ಅಂತ ಇದೀವಲ್ಲ, ದುಡ್ಡು ಬೇಕು ದುಡ್ಡು ಬೇಕು ಅಂತ ಎಲ್ಲ ಸಭೆ ಯಾವ್ದು ಇದೆಯೋ ತಗೊಬನ್ನಿ, ಮೀಟಿಂಗಲ್ಲಿ ತಗೊಬನ್ನಿ.
ಇನ್ನ ಇದೆಯಲ್ಲ, ಇನ್ನ ಇದೆ ನೋಡಿ, 22.5 ಅಲ್ಲಿ ಎಷ್ಟಿದೆ ಇನ್ನ ನೋಡಿ, 7.5 ಅಲ್ಲಿ ಇನ್ನ ಎಷ್ಟಿದೆ ಮಾಹಿತಿ ಇಲ್ಲ, ಆರ್ ಟಿ ಎಲ್ ಹಾಕಿ ತಗೋಬೋದ ನಾನು ಮಾಹಿತಿ. ಅಲ್ಲ ನೀವು ಕೊಡೋದು ಒಂದು ಬೆನಿಫಿಷರಿ ಕೊಡೋದಕ್ಕಿಂತ ಮುಂಚೆ ಚೆಕ್ ಮಾಡಿದೆ, ನೀವು ಸೈನ್ ಮಾಡ್ತೀರಲ್ಲ ಅವ್ರು ಕೊಡ್ತಾರಲ್ಲ, ಇದು ಎಷ್ಟು ಬೇಜವಾಬ್ದಾರಿ ತನ ಸರ್. ಸರ್ ನಾವು ಸದಸ್ಯರು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಾ ಇದೆ, ನಮ್ಗೆ ನಾಚಿಕೆ ಆಗ್ತಾ ಇರೋದು ದೇವರಾಣೆ ಸತ್ವ ಹೇಳ್ತಾ ಇದ್ದೀವಿ. ಇನ್ನು ಪೌರ ಕಾರ್ಮಿಕರಿಗೆ ಸರಬರಾಜು ಮಾಡಿದ ಊಟದ ಬಿಲ್ಲನ್ನು ನೀಡಲು ಸತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪುರಸಭಾ ಸದಸ್ಯರಂತ ದೇವರಾಜ್ ಲೋಕೇಶ್ ಅವರು ಮುಖ್ಯಾಧಿಕಾರಿ ವಿರುದ್ಧ ಕೆಂಡಾಮಂಡಲರಾದ್ರು. ಹೌದು ಸರ್, ಎಷ್ಟು ದಿನ ಆಯ್ತು ಸರ್ ಸೈನ್ ಮಾಡಿ, ನೀವು ಸೈನ್ ಮಾಡಿ ಎಷ್ಟು ದಿನ ಆಯ್ತು ಸರ್? ನೀವು ಆಕ್ಷನ್ ತಗೊಳ್ಳೋ ಕಾಲ ಅವ್ರ ಮೇಲೆ ಇನ್ನು ಮಾಜಿ ಅಧ್ಯಕ್ಷರಂತ ವೀರರಾಜ್ ಅವರು ಪಟ್ಟಣದ ಕುಮಾರಸ್ವಾಮಿ ಬಡಾವಣೆಯಲ್ಲಿ ಹಾಕಿರುವ ಶುದ್ಧ ಕುಡಿಯುವ ನೀರಿನ ಘಟಕ ರಿಪೇರಿ ಮಾಡಿಸಬೇಕು ಮತ್ತು ಇಲ್ಲಿ ನಿರ್ಮಾಣ ಮಾಡಿರುವ ಓವರ್ ಹೆಡ್ ಟ್ಯಾಂಕ್ಗೆ ನೀರು ಸರಬರಾಜು ಮಾಡಬೇಕೆಂದು ಛಾಯಾಚಿತ್ರಗಳನ್ನು ಪ್ರದರ್ಶನ ಮಾಡಿ ಪುರಸಭೆಯಲ್ಲಿ ಒತ್ತಾಯಿಸಿದ್ದಾರೆ. ಕುಮಾರಸ್ವಾಮಿ ಲೇಔಟ್ ಎಲ್ಲ ಕೂಲಿ ಮಾಡೋರು ಇಲ್ಲಿ ನೋಡೋಣ, ಇಲ್ಲಿ ನೋಡೋಣ. ಓವರ್ ಟ್ಯಾಂಕ್ ಇದು ಕುಮಾರಸ್ವಾಮಿ ಲೇಔಟ್ದು ನೋಡಿ, ಇದು ಜಾಸ್ತಿ ದಿನ ಆಗೈತೆ ಆಗಿ ಇದು ನೀರು ಬಿಟ್ಟಿಲ್ಲ, ಅದಕ್ಕೆ ವಾಟರ್ ಫಿಲ್ಟರ್ ಕೆಲಸ ಮಾಡ್ತಾ ಇಲ್ಲ. ಇವ್ರು ಮಾತ್ರ ಫಿಲ್ಟರ್ ನೀರು ಕುಡಿತಾರೆ, ಅಲ್ಲಿ ನೋಡಿಲ್ಲ ನೀರು ಕುಡಿಯಕ್ಕೆ ನೀರಿಲ್ಲ. ಒಟ್ಟಿನಲ್ಲಿ ಒಂದು ಸಭೆಯಲ್ಲಿ ಮುಖ್ಯಾಧಿಕಾರಿ, ಲೆಕ್ಕಾಧಿಕಾರಿ ಹಾಗೂ ಎಲ್ಲ ಸಿಬ್ಬಂದಿ ವಿರುದ್ಧ ಪುರಸಭಾ ಸದಸ್ಯರುಗಳು ತೀವ್ರ ಕೆಂಡಾಮಂಡಲರಾಗಿದ್ದಾರೆ. ಇನ್ನು ಸಭೆಯಲ್ಲಿ ಉಪಾಧ್ಯಕ್ಷರಾದ ಶಶಿಕಲಾ ಕೋಳಿಬಾಲಜಿ, ಸದಸ್ಯರಾದ ವೆಂಕಟರಮಣ ತೆಂಗಿನಕಾಯಿ ರವಿ, ವಿಜಯ್ ಕುಮಾರ್, ಗೋರ್ತಿ ನಾಗರಾಜ್, ರಾಮಾಜಿನಪ್ಪ, ಗೋಲ್ಡನ್ ಮಂಜು, ಮಾಲಿನ್ತಾಜ್, ಗೀತಾ ಹನುಮಂತರಾಯಪ್ಪ, ಸುಜಾತಮ್ಮ, ಲಕ್ಷ್ಮೀದೇವಿ, ಸುಧಾಲಕ್ಷ್ಮಿ, ಪ್ರಮೋದ್ ಕುಮಾರ್, ಉಮಾದೇವಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇಲ್ಲಿಗೆ ಇಂದರ ಸಂಚಿಕೆ ಮುಕ್ತಾಯವಾಯಿತು. ನಾಳೆ ನಮ್ಮ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ರಾಯಲ್ ಅನಿಲ್ ಜೊತೆಗೆ ಸತ್ಯ ಲೋಕೇಶ್, ಅವುಗಳ ಪವರ್ ನ್ಯೂಸ್.